ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ YouTube ಚಾನೆಲ್ ಗೆ ಸ್ವಾಗತ ಸೋ ಇವತ್ತು ನಾವು ದಾವಣಗೆರೆಗೆ ಹೋಗೋ ರೂಟ್ ಅಲ್ಲಿ ಈ ಸರ್ವಿಸ್ ರೋಡ್ ಅಲ್ಲಿ ಒಂದು ರೈಟ್ ಸೈಡ್ ಗೆ ಒಂದು ಒಳ್ಳೆ ಎಗ್ ರೈಸ್ ಸಿಗುತ್ತೆ ಅಂತ ನಮ್ಮ ಸಂತೋಷ್ ಅವರು ಹೇಳಿದ್ರು ಅದಕ್ಕೆ ಇಲ್ಲಿ ಸ್ಟಾಪ್ ಕೊಟ್ಟಿದೀವಿ ಸೋ ಇದರದು ಅಡ್ರೆಸ್ ಮತ್ತೆ Google ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿ ನೀವು ನೋಡ್ಕೊಂಡು ಬರಬಹುದು ನೀಟ್ ಆಗಿ ಆಮೇಲೆ ಹೋಟಲ್ ಹೆಸರು ಬಂದ್ಬಿಟ್ಟು ಈಶಣ್ಣ ಎಗ್ ರೈಸ್ ಅಂತ सो इल्ली एग् रईस फेमसो नान हिंदे कानसबो मटे क्रेट जोड़बिटे फुलू सो इले बेजान आर्डर्स बरत अ लारी सो लारी ड्रैवर्सु मत वर्कर्सु मत कॉलेज स्टूडेंटू इवेलू फेमस इली जास्ती बर सो होगुट स्वल्प मतडसबिटूर इू वर्षदारेको टेस्ट मिट्टो नोड़ बनी सो नम्म होटल ओनर मग इदारे सो अवरन्न मातासोण अवरु तुंब बिजी अल्लि आर्डर्गळु बर्तने इदे सो ओंदु 5 निमिष मातासिबिड्तीनि नमस्कार नमस्ते सर निम्म हेसरु हरीश अंत सर निम्म होटल बग्गे तिळिसिकोडि इदु यावाग स्टार्ट आयितु अंत इल्ल नम्म तंदे अवरु स्टार्ट माडिद्दु एग् रैस् होटल स्टार्ट माडि 14 वर्ष आयितु नीवु इदु होस होटल माडि ओंदु 3 वर्ष आयितु ಮುಂಚೆ ಹೋಟಲ್ ಇತ್ತು ಅಂತ ಹೇಳಿದ್ರಲ್ಲ ಅದು ಯಾವ ಅದು ನಮ್ಮದು ನಮ್ಮ ತನ್ನೆವರ ಹೋಟಲ್ ಮಾಡಕ 40 ವರ್ಷದಿಂದ ಹೋಟಲ್ ಮಾಡ್ತಿದ್ದಾರೆ ಈ ಎಗ್ರೆಸ್ ಹೋಟಲ್ ಮಾಡಿ 15 ವರ್ಷ ಆಯ್ತು ಹೌದು ಇದು ಇದೇ ಜಾಗದಲ್ಲಿ ಇದ್ದೀರಾ ಇಲ್ಲ ಮುಂಚೆ ಬೇರೆ ಕಡೆ ಇಲ್ಲ ಸರ್ ಮುಂದೆ ಪಕ್ಕಕ್ಕೆ ಇದ್ವಿ ಅದು ಬಹಳ ಸಣ್ಣದಾಗಿತ್ತು ಆಮೇಲೆ ಅದನ್ನ ಬಿಟ್ಟು ಈ ಕಡೆ ನಾವೇ ಸ್ವಂತ ಮಾಡಿದೀವಿ ಸರ್ ಹೌದಾ ಇಲ್ಲಿ ಫೇಮಸ್ ಎಗ್ರೆಸ್ ಏನ ಫೇಮಸ್ ಆ ನಮ್ಮ ಎಗ್ರೆಸ್ ಫೇಮಸ್ ಮತ್ತೆ ಇದು ಎಗ್ರೆಸ್ ಗೆ ಅದೇನೋ ಟೇಸ್ಟಿಂಗ್ ಪೌಡರ್ ಅದೆಲ್ಲ ಹಾಕ್ತಾರಲ್ಲ ನೀವು ಹಾಕ್ತೀರಾ ಇಲ್ಲ ಸರ್ ನಾವೇ ನಂಗೆ ಹಾಕೋದಿಲ್ಲ ನಾವು ಹಂಗ ಫ್ರೆಶ್ ಹಂಗ ಮಾಡಿ ಹಂಗ ಕೊಡ್ತೀವಲ್ಲ ನಾವೇನ ಹಾಕೋದಿಲ್ಲ तो वो सुमार एस्टु मोटे खाली आगो डेली खाली हाउदा सो आम निम्म अंगडी टाइमिंग्स यहाँ तरह नम्बर बेगे 7 गंटे स्टार्ट नईट 12 गंटे मटन सर एल दिन एला दिन अब रजा गीजा अंत इला सर रजा ऐन हाँ यार अनिवार्य यार वर्कर्स बरलिल्ला मात्र रजा मे इलामी रजा माला हाँ अनिवार्य यार वर्कर्स बंद्रा सरी सर थैंक यू सरी सर सो एग् रईस वो फुल प्लेट तक कूतव फुल एग् रईस हाँबिटो इक सौतेकाय निबेहण्णु इक स्वल्प हाकि मोटेन कटमी को आमले नम संतोष आम्लेट बे कंत आम्लेट कूड़ा हाकारे इतना फ्री मात्र हाँतर यू हाँ इतनी फुल जैम पैक आगे रश्दा आम्लेट कैबिड़ी बंदा फ्री मात्र स्वल्प खाली अदर सो टेस्ट मोड़ा बेजार है रईस अभी जन तब नगू कई तक इशन
ಓ ಸರಿಯಾಗಿ ಖಾರ ಇದೆ. ಆಮೇಲೆ ಮೊಟ್ಟೆ ಮತ್ತು ರೈಸು ರೇಷಿಯೋ ಸೇಮ್, ಒಂಥರ ಸೇಮ್ ಆಗಿದೆ. ಅಷ್ಟೇ ರೈಸ್ ಅಷ್ಟೇ ಮೊಟ್ಟೆ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ. ಗುರ್ಜಿ ಥರ ಬೇಜಾನ್ ಮೊಟ್ಟೆ ಸಿಗುತ್ತೆ ಬಾಯಿಗೆ. ಆಮೇಲೆ ಖಾರ ಖಾರವಾಗಿದೆ, ಪೆಪ್ಪರ್ ಘಮ ಜಾಸ್ತಿ ಬರುತ್ತೆ. ಆಮೇಲೆ ಲೈಟಾಗಿ ಆ ಸೋಯಾ ಸಾಸು ಮತ್ತು ವಿನಿಗರ್ದು ಆ ಹುಳಿ ಅಂಶ ಅದು ಕೂಡ ಆ್ಯಡ್ ಆಗುತ್ತೆ. ಹ್ಞೂ ಬರ್ ಮೆಣಸಿನ್ಕಾಯಿ ಇದರಲ್ಲಿ ಚಿಕ್ಕ ಚಿಕ್ಕದಾಗೆ ನಮ್ಮ ಕಡೆ ಎಲ್ಲ ಹೆಚ್ಚಾಗ್ತಾರೆ, ಆ ಥರ ಹಾಕಿಲ್ಲ, ಉದ್ದುದ್ದು ಹಾಕಿರ್ತಾರೆ. ಇಲ್ಲಿ ನಮ್ಮ ಸಂತೋಷ್ ಅವ್ರು ಹೇಳ್ತಾ ಇದ್ರು ಇದನ್ನ ಹಂಗೆ ಕಚ್ಕೊಂಡು ತಿಂದ್ಬಿಡ್ತಾರಂತೆ ಎಲ್ಲರೂ ಅಂತ. ಬಟ್ ನಾವು ಅಷ್ಟೊಂದು ದೊಡ್ಡ ಸಾಹಸ ಎಲ್ಲ ಮಾಡೋಕ್ಕೋಗಲ್ಲ, ಅದನ್ನು ಸೈಡ್ಗೆ ಹಾಕ್ಬಿಟ್ಟು. ಯಾಕಂದರೆ ಇಲ್ಲೇ ಬೇಜಾನ್ ಖಾರ ಇದೆ, ಫುಲ್ಲು ಖಾರ ಖಾರವಾದ ಸ್ಟ್ರಾಂಗ್ ಆದ ಎಗ್ ರೈಸು. ಇದು ಫುಲ್ ಪ್ಲೇಟು ಇಷ್ಟೊಂದಿದೆ, 50 ರೂಪಾಯಿ ಮೊಟ್ಟೆ ಸೇರಿ, ಸೌತೆಕಾಯಿ ಸೇರಿ ಮತ್ತು ಈರುಳ್ಳಿ ಸೇರಿ. ಈರುಳ್ಳಿನ ಇಲ್ಲಿ ಆಲ್ರೆಡಿ ಬೇಜಾನ್ ಈರುಳ್ಳಿ ಹಾಕಿರ್ತಾರೆ ರೈಸಲ್ಲಿ ಮಾಡ್ಬೇಕಾರೆ. ಬಟ್ ಅವ ಅಲ್ಲಿ ನೋಡ್ತಾ ಇದ್ದೀನಿ ನಾವು ಎಲ್ಲರೂ ಹೋಗಿ ಹೋಗಿ ಎಕ್ಸ್ಟ್ರಾ ಈರುಳ್ಳಿ ಹಾಕ್ಸುತ್ತಾರೆ. ಇಲ್ಲ ಈರುಳ್ಳಿ ತಿನ್ನೋದು ಜಾಸ್ತಿ. ಸೊ ಅದೊಂಥರ ಚೆನ್ನಾಗಿರುತ್ತೆ. ಇದು ಹಸಿ ಈರುಳ್ಳಿನ ತೊಗೊಂಡು ಹಾಕ್ಕೊಂಡು ತಿಂತಾಯಿದ್ರೆ ಕರುಮ್ ಕರುಮ್ ಅಂತ ಸಾಗದೇ ಇರುತ್ತೆ. ತುಂಬ ಆಮೇಲೆ ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಆ ನಿಂಬೆಹಣ್ಣು ನೆಂದ್ಕೊಂಡು ಹಿಂಡ್ಕೊಂಡು ತಿಂತಾರೆ. ಸೊ ನೀವು ಆ ಥರನೂ ತಿನ್ಬೋದು. ಇನ್ನು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗುತ್ತೆ, ಬಟ್ ಹಿಂಗೆ ಪರ್ಫೆಕ್ಟಾಗಿದೆ, ಜಾಸ್ತಿ ಹುಳಿ ಆಗ್ಬಿಟ್ರೆ ಒಂಥರ ಚೆನ್ನಾಗಿರಲ್ಲ. ಆಮೇಲೆ ಆವಾಗ ಚಿಕ್ಕ ಚಿಕ್ಕ ಪೀಸಸ್ ಅಲ್ಲಲ್ಲಿ ಕ್ಯಾಪ್ಸಿಕಮ್ ಪೀಸಸ್ಸು ಹಿಡಿಕೆ ನೋಡ್ತಾ ಇರುತ್ತೆ ಅಷ್ಟೇ. ಬಟ್ ಮೈನ್ ಇದರಲ್ಲಿ ಇರೋದು ಜಾಸ್ತಿ ಮೊಟ್ಟೆ, ರೈಸು ಮತ್ತು ಈರುಳ್ಳಿ, ಅದೇ ಜಾಸ್ತಿ. ಆಮೇಲೆ ಖಾರದ ಪುಡಿ ಯೂಸ್ ಮಾಡ್ತಾರೆ, ಕೆಂಪು ಖಾರದ ಪುಡಿ ಯೂಸ್ ಮಾಡ್ತಾರೆ, ಪೆಪ್ಪರ್ ಯೂಸ್ ಮಾಡ್ತಾರೆ. ಸೊ ಡಬಲ್ ಖಾರ. ಆಮೇಲೆ ಒಂದು ಮೊಟ್ಟೆ ಕೊಟ್ಟಿರ್ತಾರೆ ಕಟ್ ಮಾಡಿ, ಮೇಲ್ಗಡೆ ಸಿಂಪಲಾಗಿ ಉಪ್ಪು ಖಾರನ ಸ್ಪ್ರಿಂಕಲ್ ಮಾಡಿರ್ತಾರೆ ಅಷ್ಟೇ. ಅಲ್ಲಿ ಎರಡು ಮೂರು ಸ್ಪೂನ್ ತಿನ್ಬಿಟ್ಟು ಇದನ್ನು ಎತ್ಕೊಂಬಿಟ್ಟು ಇದರಲ್ಲಿ ಈರುಳ್ಳಿ ಯಥೇಚ್ಛವಾಗಿ ಹಾಕಿದ್ದಾರೆ. ಆ ಪ್ರತಿ ಬೈಟ್ಗೂ ಸಿಕ್ಕಿದಾಗ ಕರುಮ್ ಕರುಮ್ ಅಂತ ಕ್ರಂಚಿನೆಸ್ಸು ಅಲ್ಟಿಮೇಟು. ಆಮೇಲೆ ಜಾಗ ಬಂದ್ಬಿಟ್ಟು ಜಾಸ್ತಿ ಈ ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಇಲ್ಲಿ ಡ್ರೈವರ್ಸು, ಆಮೇಲೆ ದಾವಣಗೆರೆಗೆ ಎಂಟ್ರಿ ಕೊಡಬೇಕಾದ್ರೆ ಹೊಟ್ಟೆ ಹಸ್ದಾಗ ರಾತ್ರಿ ಹೊತ್ತು ಬಂದಾಗ ಇನ್ನು ಊಟಕ್ಕಿಂತ ಮುಂಚೆ ಲೈಟಾಗಿ ಸ್ನ್ಯಾಕ್ಸ್ ತಿನ್ಬೇಕು ಅಂದರೆ ಇಲ್ಲಿ ತುಂಬ ಜನ ಸ್ಟಾಪ್ ಮಾಡ್ತಾರೆ. ರೋಡ್ ಆ ಸೈಡು ಗಾಡಿಗಳು ಕಾರ್ಗಳೆಲ್ಲ ನಿಲ್ಲಿಸ್ಬೋದು ಆರಾಮಾಗೆ. ಸೊ ಈ ಸೈಡು ಸ್ವಲ್ಪ ನಿಲ್ಲಿಸ್ಬಿಟ್ಟು ಟ್ರಾಫಿಕ್ ಜಮ್ ಆಗ್ಬಿಡುತ್ತೆ, ಆಪೋಸಿಟಲ್ಲಿ ಆರಾಮಾಗಿ ನಿಲ್ಲಿಸ್ಕೊಂಡು ಹೋಗ್ಬೋದು ನಿಲ್ಲಿಸ್ಬಿಟ್ಟು. ಆಮೇಲೆ ಜಾಸ್ತಿ ಪಾರ್ಸಲ್ಸ್ ಹೋಗುತ್ತೆ ಇಲ್ಲಿ, ತುಂಬ ಜನ ಪಾರ್ಸಲ್ ತೊಗೊಂಡೋಗ್ತಾರೆ. ಇಲ್ಲಿ ರಶ್ ಆಗಿಬಿಟ್ರೆ ಕುತ್ಕೊಳೋಕ್ಕಾಗಲ್ಲ, ಎಷ್ಟು ಜಾಗ ಇದೆ ಆದರೂ ಇಲ್ಲಿ ತುಂಬ್ಕೊಂಬಿಡುತ್ತಂತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಬೆಸ್ಟ್ ಪ್ರಿಫರೆನ್ಸು ಪಾರ್ಸಲ್ ತೊಗೊಂಡೋಗೋದು. ಕೊಟ್ಟುಬಿಡು. ಉತ್ತರ ಕರ್ನಾಟಕ ಎಂಟ್ರಿ ಆಗ್ತಿದ್ದಂಗೆ ದಾವಣಗೆರೆಯಿಂದ ಶುರು ಆಗುತ್ತೆ. ಸೊ ಉತ್ತರ ಕರ್ನಾಟಕ ಹೋಗ್ತಿದ್ದಂಗೆ ಎಗ್ ರೈಸ್ ಎಲ್ಲ ಫೇಮಸ್ಸು, ಹುಬ್ಳಿ ಧಾರವಾಡದಲ್ಲೆಲ್ಲ ಇನ್ನೂ ಫೇಮಸ್ಸು. ಸೊ ಈ ವಿಡಿಯೋ ಬಂದಾಗ ಪಕ್ಕ ಆ ಕಡೆ ಹುಬ್ಳಿ ಧಾರವಾಡವ್ರು ಕಮೆಂಟ್ ಮಾಡೇ ಮಾಡ್ತೀರಾ, ನಮ್ಮ ಕಡೆ ಬಂದು ಎಗ್ ರೈಸ್ ತಿನ್ನಬೇಕು ಅಂದರೆ ಅಂತ. ಸೊ ಬರ್ತಾಯಿದ್ದೀವಿ ಅಲ್ಲಿಗೂ ಎಲ್ಲ ಕಡೆಗೂ. ಸೊ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ದಾವಣಗೆರೆಯಲ್ಲಿ ನಾನ್ ವೆಜ್ ತೋರಿಸಿ ಅಂತ ನಮ್ಮ ಸಂತೋಷ್ ಅವ್ರಿಗೆ ಹೇಳಿದಾಗ ಇದೊಂದೇ ಸಿಕ್ಕಿದ್ದು ನಮಗೆ, ನಾನ್ ವೆಜ್ ಹೋಟಲ್ಲು, ಸೆಮಿ ನಾನ್ ವೆಜ್. ಇದು ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ. ಸೊ ಒಬ್ರೊಬ್ರಿಗೆ ವೆಜ್ಜು, ಒಬ್ರೊಬ್ರಿಗೆ ನಾನ್ ವೆಜ್ ಇದು. ಸೊ ಎಗ್, ಅದಕ್ಕೆ ರೈಸ್, ಎಗ್ ರೈಸ್ ಫೇಮಸ್ಸು, ತುಂಬ ಹಳೇದು, 40 ವರ್ಷ ಹಳೇದು ಅಂತ ಹೇಳಿದ್ರು. ಟ್ರೈ ಮಾಡಿಬಿಡೋಣ ಅಂತ ಬಂದಿದ್ದೀವಿ. ಪಕ್ಕದಲ್ಲಿ ಸ್ಪೆಷಲಾಗಿ ಆಮ್ಲೆಟ್ ಬೇರೆ ಹಾಕ್ಸೋರೆ, ಅದನ್ನು ನೋಡ್ಬಿಡೋಣ ಹೆಂಗಿದೆ ಅಂತ. ಸಂತೋಷ್ ತಿನ್ನಿ, ಸಂತೋಷ್ ನೀವೇ ಹಾಕ್ಸ್ಕೊಂಡು ನೀವೇ ತಿಂದಿಲ್ಲ ನನಗೆ. ಏನು ಡಬಲ್ ಆಮ್ಲೆಟ್ ಹಾಕ್ಸಿದ್ರ ಸಿಂಗಲ್ ಹಾಕ್ಸಿದ್ರ ಹಬ್ಬ ದಿವಸ ತಿನ್ಬೋದಾ ನೀವು? ಆಮ್ಲೆಟ್ ಇಲ್ಲ, ಇದು ಎಗ್ ರೈಸೇ ಸಿಗೋದು ಜಾಸ್ತಿ. ಅವರು ಫ್ರೀ ಇದ್ದಾಗ ಆಮ್ಲೆಟ್ ಕೇಳಿದ್ರೆ ಹಾಕ್ಕೊಡ್ತಾರಂತೆ. ಸೊ ಬ್ಯುಸಿ ಇದ್ದಾಗ ಆಗೋಕ್ಕಾಗಲ್ಲ ಸರ್, ತುಂಬ ರಶ್ ಇರುತ್ತೆ, ಅವರೇ ಅಡುಗೆ ಮಾಡಬೇಕಲ್ಲ ಅಲ್ಲಿ, ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಖಾಲಿ ಇತ್ತು ಸ್ವಲ್ಪ, ನಾವು ಬಂದಿರೋ ಟೈಮಲ್ಲಿ ಇನ್ನೂ ಶುರು ಆಗಿರೋ ಟೈಮು, ಅದಕ್ಕೋಸ್ಕರ ಹಾಕ್ಕೊಟ್ರು ನಮಗೆ. ಸೊ ನೀವು ಬಂದಾಗ ಎಗ್ ರೈಸ್ ತೊಗೊಂಡು ಮಜಾ ಮಾಡಿ. ಇಲ್ಲ ಆಗಲ್ಲ, ಕುತ್ಕೊಳಕ್ಕೆ ಕಂಫರ್ಟಬಲ್ ಇಲ್ಲ ಅಂದರೆ ಆರಾಮಾಗಿ ಪಾರ್ಸಲ್ ತೊಗೊಂಡೋದು ಬೆಸ್ಟ್ ಆಪ್ಷನ್ನು. ನಾನು ಹೇಳ್ತೀನಿ ಪಾರ್ಸಲ್ ತೊಗೊಂಡೋದು ಬೆಸ್ಟ್ ಆಪ್ಷನ್ನು. ಬೇಜಾನ್ ಇದೆ ರೈಸು, ನನ್ನ ಕೈಲಂತೂ ಒಬ್ಬನ ಕೈಲಿ ತಿನ್ನೋಕ್ಕಾಗಲ್ಲ. ಇದನ್ನು ಶೇರ್ ಮಾಡಿಕೊಂಡು 3 ಜನ ತಿಂತೀವಿ. ಸೊ ಇದನ್ನು ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ ಮಾಡಿ. ಚಿಯರ್ಸ್. ಫೈನಲಾಗೆ ಒಂದು ಚಾ ತರಿಸಿದ್ದಾರೆ ನಮ್ಮ ಸಂತೋಷ್ ಅವರು. ಅದ್ಭುತ, ಒಂದು ಒಳ್ಳೆ ಎಗ್ ರೈಸು, ಹೊಟ್ಟೆ ತುಂಬ ತಿಂದ್ವಿ. ಸೊ ನಾವು ಆಲ್ರೆಡಿ ಇವತ್ತೊಂದು ಶೂಟ್ ಮಾಡಬೇಕು, ಅದಕ್ಕೋಸ್ಕರ ಕಮ್ಮಿ ತಿಂದ್ವಿ. 3 ಜನ ಶೇರ್ ಮಾಡ್ಕೊಂಡು ಅದೊಂದು ಫುಲ್ ಕ್ವಾಂಟಿಟಿನ.
ಸೊ ಅದು ಆದ್ರೂ ವರ್ತ್ ತುಂಬ್ತದು ಸೊ 50 ರೂಪಾಯಿ ಒಂದು ಫುಲ್ ಎಗ್ ರೈಸ್ ಒಂದು ಮೊಟ್ಟೆ ಕೊಟ್ಟಿರ್ತಾರೆ ಈರುಳ್ಳಿ ಇರುತ್ತೆ ಆಮೇಲೆ ಸೌತೆಕಾಯಿ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಒಂದೇ ಮೊಟ್ಟೆ ಎಕ್ಸ್ಟ್ರಾ ಬೇಕು ಅಂದ್ರೆ ಒಂದು 10 ರೂಪಾಯಿ ಕೊಟ್ಟರೆ ಎಕ್ಸ್ಟ್ರಾ ಮೊಟ್ಟೆ ಹಾಕಿ ಕೊಡ್ತಾರೆ ಸ್ಪೆಷಲ್ ಎಗ್ ರೈಸ್ ಅವಾಗ ನಿಮಗೆ ಪ್ರತಿ ಇದರಲ್ಲೂ ಅಗಲಲ್ಲೂ ಮೊಟ್ಟೆ ಸಿಗ್ತಾನೇ ಇರುತ್ತೆ ಎಕ್ಸ್ಟ್ರಾ ಮೊಟ್ಟೆ ಸೊ ಅದನ್ನು ತರ್ಸ್ಕೊತೀನಿ 60 ರೂಪಾಯಿ ಆಗುತ್ತೆ ಅಷ್ಟೇ ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ ಆಮೇಲೆ ಇದು ಇದೆಲ್ಲ ಹಾಕಲ್ಲ ಏನದು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಲ್ಲ ನಾವು ಅಲ್ಲಿ ನೋಡಿದ್ವಿ ಅವ್ರು ಹಾಕಲಿಲ್ಲ ಸೋಯಾ ಸಾಸು ವಿನೆಗರ್ ಹಾಕ್ತಾರೆ ಅಷ್ಟೇ ಮಾಮೂಲಿ ಉಪ್ಪು ಖಾರ ಮತ್ತೆ ಪೆಪ್ಪರು ಯಥೇಚ್ಛವಾಗಿ ಈರುಳ್ಳಿ ಹಾಕಿರ್ತಾರೆ ಮೆಣಸಿನಕಾಯಿ ಉದ್ದುದ್ದನೇ ಹಾಕಿರ್ತಾರೆ ಸೊ ಇವರ ಕಚ್ಕೊಂಡು ಕಚ್ಕೊಂಡು ತಿಂದ್ರು ನಾವು ತಿನ್ನಲಿಲ್ಲ ಸೊ ಯಾಕೆ ಹೊಟ್ಟೆ ಹಾಳು ಮಾಡ್ಕೊಂಡ್ಬಿಡೋದು ಈಗಲೇನೆ ಶೂಟಿಂಗ್ ಬೇಜಾರಿದೆ ತಡೆಯಲ್ಲ ಅಲ್ಲ ನಾವು ಜೋಲೋ ಚಿಪ್ ಮಾಡಿದೀವಿ ತಡೆಯಲ್ಲ ಆದರೆ ಏನು ಮೆಣಸಿನಕಾಯಿನ ಸೊ ಒಂದು ಒಳ್ಳೆ ಹೊಟ್ಟೆ ತುಂಬ ತಿನ್ನಬೇಕು ಅಂದ್ರೆ ಈ ಜಾಗಕ್ಕೆ ಬರಬೇಕು ದಾವಣಗೆರೆಗೆ ಹೋಗಬೇಕಾದ್ರೆ ಸೊ ಸರ್ವಿಸ್ ರೋಡಲ್ಲಿ ಸಿಗುತ್ತೆ ರೈಟ್ ಸೈಡ್ಗೆ लाइन आगे जास्ती बर लारी ड्राइवर्स मत स्टूडेंट्स जास्ती बरतर नहीं अस्टे बनी वो सिंपल आंबियंस तुम लग्जूरियल एक्सपेक्ट मेबड़ आमले ट्रावल संजे बेगिन जवाब बरतीवा गंटे मत संजे बंदा हिं चिल स्नैक्स बेगे ऐल गंटे फुल डे फुल डे सो नहीं बेारो बर्बाद सो सायंकाल तेरे चलते क्लैमेटली टेमल चल इन सकते सो बंद ट्रई मे कार अद्भुत सप्पे गिप्पेन सर आगे खार मसाल भरी आमले इन कंफर्टबल पार्सल तक बेस्ट आ कड़े आपोसिटली आराम गाड़ी कार ऐन निल्सकोबूद कार पार्किंग आ कड़े अल्लीबू इंद तक तकबूद इला पार्सल एबूद आराम बेजन पार्सल होता अल हे और फस्ट टाइम तीन दावणगेरे फस्ट टाइम तिंतवरे सो इतर और अवमान ना आवा रेगस्ताने सो कोने वीडियो इष्ट आगे जास्ती लाइक मूट शेयर गोताली एलू इले बन टेस्ट मिली आम फैनल नम चल इन सब्सक्राइब आगे सब्सक्राइब आबू आ बेल आइकन क्लिक मूबिड़ी नमस्कार।